ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಕೇವಲ 5 ನಿಮಿಷದಲ್ಲಿ ತಯಾರಿಸಿ ಗೋಧಿ ಹಿಟ್ಟಿನಿಂದ ರುಚಿಯಾದ ಒಂದು ರೆಸಿಪಿನ ಎಲ್ಲರೂ ಕೂಡ ಇದನ್ನು ತಿಂದು ಕೇಳ್ತಾರೆ ಹೇಗೆ ತಯಾರಿಸಿದ್ರಿ ಅಂತ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಇರುವಂಥ ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಸೊ ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1.5 ಕಪ್ಪು ಅಥವಾ 1.5 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾವು ಮನೆಯಲ್ಲಿ ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟು. 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಗೋಧಿ ಹಿಟ್ಟು ಮತ್ತು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು, ಅಥವಾ ಬ್ರೇಕ್ಫಾಸ್ಟಿಗೆ ಬೇಕು ಅಂದರೂ ಮಾಡ್ಕೊಡ್ಬೋದು, ಅಥವಾ ಲಂಚಿಗೆ ಬೇಕು ಮಕ್ಕಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂದರೂ ಕೂಡ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1.5 ಟೀಸ್ಪೂನ್ ಆಗೋಷ್ಟು ನಾನು ಅಜ್ವೈನ್ ತಗೊಳ್ತಾ ಇದ್ದೀನಿ. ಸೊ ಅಜ್ವೈನ್ನ ಕೈಗೆ ನೋಡಿ ಈ ಥರ ಹಾಕ್ಕೊಂಡು ನಾವು ಸ್ವಲ್ಪ ಕೈಯಿಂದ ಈ ಥರ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ್ ಇದ್ದರೆ ಉಪಯೋಗಿಸಿ, ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪರಿಮಳ ಇರುತ್ತೆ. ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು, ಅಥವಾ ನೀವು ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಓಕೆ, ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಸ್ಕೊಳ್ತಾ ಬರ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡಿಕೊಂಡು ನೀರನ್ನು ಉಪಯೋಗಿಸಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೀಗೆ ನೀರನ್ನು ಹಾಕ್ಕೊಳ್ತಾ ನಾವು ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಮೀಡಿಯಮ್ಮಾಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಸಾಕು, ಇಷ್ಟು ಕರೆಕ್ಟಾಗಿದೆ. ನಿಮಗೆ ಜಾಸ್ತಿ ಸ್ವಲ್ಪ ತೆಳ್ಳಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಕಲಸ್ಕೊಳ್ಬೋದು. ಇವಾಗ ಹಿಟ್ಟು ಕರೆಕ್ಟಾಗಿ ಆಗಿದೆ, ನೋಡಿ ಕರೆಕ್ಟಾಗಿ ಆಗಿದೆ. ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಸಾಕಾಗುತ್ತೆ. ಈಗ ಇದನ್ನು ನೋಡಿ ನೀವು 1-5 ನಿಮಿಷ ರೆಸ್ಟಿಗೆ ಇಟ್ಬಿಡಿ. ಇದನ್ನು 1-5 ನಿಮಿಷ ರೆಸ್ಟಿಗೆ ಬಿಟ್ಟ ನಂತರ ಇವಾಗ ಇದನ್ನು 3-4 ಪಾರ್ಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. 3 ಪಾರ್ಟ್ ಆದರೆ ಸಾಕು ನಮಗೆ. ಈ ಒಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ಖಂಡಿತ ನೀವು ಯಾವತ್ತೂ ಕೂಡ ತಯಾರಿಸಿರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ತಯಾರಿಸಿ ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಇದು. ನೋಡಿ ಈ ರೀತಿ ಚಪಾತಿಗೆ ನಾವು ಹೇಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವೋ ಆ ರೀತಿ ನಾವು ರೆಡಿ ಮಾಡ್ಕೋಬೇಕು. ಈ ರೀತಿ ನಾನು ರೆಡಿ ಮಾಡಿ ಫಸ್ಟೇ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ. ಹೀಗೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನಂತರ ನಾವು ಇದನ್ನು ಸ್ನ್ಯಾಕ್ಸಿಗೆ ಬಳಸೋಣ. ನೋಡಿ 3 ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬೌಲಿಗೆ ಮೊದಲಿಗೆ ನಾನು ಇಲ್ಲಿ 1 ಆಲೂಗೆಡ್ಡೆನ ತುರಿದು ನೋಡಿ ಅದನ್ನು ನೀರಲ್ಲಿ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ತುರಿದಿರೋ ಅಂಥದ್ದು ಇದು. ಮತ್ತೆ 1-2 ಸಲ ಚೆನ್ನಾಗಿ ತೊಳಿಬೇಕು, ತೊಳೆದ ನಂತರ ಹಾಕ್ಕೊಳ್ಬೇಕು. ಹಾಗೆ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ, ಕ್ಯಾರೆಟ್ನೂ ಅಷ್ಟೇ ಚೆನ್ನಾಗಿ ತುರಿದು ಅದನ್ನು 1 ಅಥವಾ 2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಓಕೆ, ಈಗ ಕ್ಯಾರೆಟು 1 ತೊಗೊಂಡಿದ್ದೀನಿ, ಹಾಗೆ ಆಲೂಗೆಡ್ಡೆ 2 ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಲ್ಲಿರೋಂಥ 2 ಆಲೂಗೆಡ್ಡೆನ ನಾನು ತೊಗೊಂಡಿರೋದು. ಸೊ ಎರಡೂ ಕೂಡ ಈಗ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ತುರಿದು ಈ ರೀತಿ ವಾಶ್ ಮಾಡಿ ನಂತರ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 1
ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ನಾನು. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಳ್ಳೋಣ. ಸೊ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಣ್ಣದಾಗಿ ಕಟ್ ಮಾಡಿ, ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನ್ ಆಗುವಷ್ಟು ಸಾಕು. ಬೇಕು ಅಂದರೆ ನೀವು ಹೆಚ್ಚಿಗೆ ಕೂಡ ಉಪಯೋಗಿಸ್ಬೋದು. ನಾನು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಸೊ ಫ್ರೆಂಡ್ಸ್, ನೋಡಿಕೊಂಡು ನೀವು ಈ ಉಪ್ಪನ್ನು ಸೇರಿಸ್ಕೊಳ್ಳಿ, ಯಾಕೆಂದರೆ ಜಾಸ್ತಿ ಉಪ್ಪಾದರೆ ಆ ರೆಸಿಪಿನೇ ಕೆಟ್ಟೋಗುತ್ತೆ. ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ತುರಿದು ಕೂಡ ಹಾಕ್ಕೊಳ್ಬೋದು. ಶುಂಠಿನೂ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾವು ನಾನಿವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ನೀವು ಚಾಟ್ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ಸೊ ನಾನು ಜಾಸ್ತಿ ಮಸಾಲೆಗಳನ್ನು ಉಪಯೋಗಿಸ್ದಲೇ ಮಾಡ್ತಿರೋವಂಥ ಒಂದು ಸಿಂಪಲ್ ಆಗಿರೋವಂಥ ಈಸಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಈಗ ಹಿಟ್ಟನ್ನು ನೋಡಿ, ನಾವು ಈ ಥರ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿ ಲಟ್ಟಿಸ್ಕೊಳ್ಳೋಣ ನೀಟಾಗಿ. ಜಾಸ್ತಿ ದಪ್ಪವಾಗಿ ಲಟ್ಟಿಸೋದು ಬೇಡ, ಹಾಗಂತ ಜಾಸ್ತಿ ತೆಳಗು ಲಟ್ಟಿಸ್ಬೇಡಿ. ನಂತರ ಇವಾಗ ಇಲ್ಲಿ ನಾವು ಸ್ಟೀಮಲ್ಲಿ ಈ ಒಂದು ರೆಸಿಪಿನ ಮೊದಲಿಗೆ ಬೇಯಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ನಾನು ಇದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಇವಾಗ ಮಾಡಿರುವಂತಹ ಚಪಾತಿ ಇದೆಯಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಫಸ್ಟು ನೀಟಾಗಿ ಹೀಗೆ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡ ನಂತರ ಇವಾಗ ಇದ್ರ ಮೇಲೆ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿರುವಂತಹ ಒಂದು ಸಲಾಡ್ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಹೀಗೆ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಬೇಕು ಇದನ್ನು. ನೋಡಿ, ಸುತ್ತಲೂ ಕೂಡ ನೀಟಾಗಿ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಹಸಿರು ಮೆಣಸಿನಕಾಯಿ ಬೇಡ ನಿಮಗೆ ಮಕ್ಕಳಿಗೆ ಕೊಡೋದಾದರೆ ಅಂತ ಅಂದರೆ ಖಂಡಿತ ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿ ನೀವು ಅದಕ್ಕೆ ಬೇಕಿದ್ರೆ ಅಜ್ಕರದ ಪುಡಿ ಕೂಡ ಹಾಕ್ಕೊಳ್ಬೋದು, ಅಥವಾ ಬೇರೆ ಏನಾದರೂ ನೀವು ಆ ಒಂದು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಸ್ಕಿಪ್ ಮಾಡ್ತೀವಿ ಅಂದರೆ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಮತ್ತೊಂದು ಚಪಾತಿನ ಲಟ್ಟಿಸಿ ನಾನು ಈ ರೀತಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಅದ್ರ ಮೇಲೆ ಕೂಡ ಮತ್ತೆ ನಾವು ವೆಜಿಟೇಬಲ್ಸ್ನ ಹೀಗೆ ಹಾಕ್ಕೊಳ್ಳೋಣ. ಮತ್ತೆ ಈಗ ಇನ್ನೊಂದು ಚಪಾತಿಯನ್ನು ತಗೊಳ್ತಾ ಇದ್ದೀನಿ. ಇನ್ನೊಂದು ಚಪಾತಿನೂ ಕೂಡ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳೋಣ ನೋಡಿ. ಹೀಗೆ ಹಾಕಿ ಸಾಕು, ನಾವು ಎರಡು ಮೂರು ಲೇಯರಾಗಿ ನಾವು ಇಲ್ಲಿ ತೊಗೊಂಡಿರೋವಂಥದ್ದು. ಇವಾಗ ಸೈಡಲ್ಲಿ ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿಕೊಳ್ಳೋಣ. ನಾನು ಈ ರೀತಿಯಾಗಿ ಸೈಡಲ್ಲಿ ಕ್ಲೋಸ್ ಮಾಡಿಕೊಳ್ತಾ ಇದ್ದೀನಿ ಹೀಗೆ. ಪೂರ್ತಿ ಇವಾಗ ಈ ರೀತಿ ಸೈಡಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ನೀವು ಯಾವುದೇ ರೀತಿ ಬೇಕು ಅಂದರೂ ಡಿಸೈನ್ ಮಾಡ್ಕೊಳ್ಬೋದು. ನಾನು ಸುಮ್ಮನೆ ಸಿಂಪಲಾಗಿ ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇವಾಗ ರೆಡಿಯಾಗಿದೆ. ಸೊ ಈಗ ನಾನು ಆಲ್ರೆಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ, ಮೀಡಿಯಮ್ಮಾಗಿ ನೀರು ನೋಡಿ ಬಿಸಿಯಾಗಿದೆ. ಇವಾಗ ಇದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಈ ಪ್ಲೇಟನ್ನು ಒಂದು ಕಡಾಯಿಯೊಳಗೆ ಇಟ್ಕೊಳ್ಳೋಣ. ಇಟ್ಟ ನಂತರ ಇದನ್ನು ಮೇಲೆ ಒಂದು ಮುಚ್ಚಳನ ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 3-4 ನಿಮಿಷ ಸಾಕಾಗುತ್ತೆ, ತುಂಬಾ ಬೇಗ ಬೇಯುತ್ತೆ ಇದು, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ವೆಜಿಟೇಬಲ್ಸ್ ಎಲ್ಲ ನಾವು ತುರಿದು ಹಾಕಿರೋದ್ರಿಂದ ತುಂಬಾ ಬೇಗ ಬೇಯುತ್ತೆ. ನಂತರ ನೋಡಿ ಇವಾಗ ಆಗಿದೆ. ಸೊ ಒಂದು 3 ನಿಮಿಷ ಆದ ನಂತರ ಈಗ ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ನೋಡಿ ಸೈಡಲ್ಲೆಲ್ಲ ಆರಾಮಾಗಿ ಬಿಟ್ಕೊಳ್ತಾ ಇದೆ, ಏನು ತೊಂದರೆ ಇಲ್ಲ. ಈಗ ಚಾಕುವಿನ ಸಹಾಯದಿಂದ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು
ಪಿಝಾ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಪೂರ್ತಿ ಎಲ್ಲದನ್ನು ಕೂಡ. ಈ ಥರ ಕಟ್ ಮಾಡಿರೋವಂತಹದ್ದನ್ನು ಒಂದು ಸೈಡ್ ನಾವು ತೆಗೆದಿಟ್ಕೊಂಬಿಡೋಣ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸ್ನ್ಯಾಕ್ಸು. ಗೋಧಿ ಹಿಟ್ಟಿಂದ ಮಾಡಿರುವಂತಹ ಒಂದು ಸ್ನ್ಯಾಕ್ಸು, ಕೇವಲ 5 ನಿಮಿಷದಲ್ಲಿ ತಯಾರಿಸಿ ಗೋಧಿ ಹಿಟ್ಟಿನಿಂದ ರುಚಿಯಾದ ಒಂದು ರೆಸಿಪಿ. ಎಲ್ಲರೂ ಕೂಡ ಇದನ್ನು ತಿಂದಮೇಲೆ ಕೇಳ್ತಾರೆ ಹೇಗೆ ತಯಾರಿಸಿದ್ರಿ ಅಂತ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಈ ಒಂದು ಸ್ನ್ಯಾಕ್ಸಿಗೆ ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಈಗ ಒಂದು 2-3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ಸೊ ಅಕ್ಕಿ ಹಿಟ್ಟು ನಮಗೆ ಮನೆಯಲ್ಲೇ ನೀವು ತಯಾರಿಸ್ಕೊಳ್ಬೋದು ಬೇಕು ಅಂತಂದರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಒಂದು ಬೈಂಡಿಂಗಿಗೋಸ್ಕರ ನಾವು ಈ ಒಂದು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಹೀಗೆ ಮಿಕ್ಸ್ ಮಾಡಿದ ನಂತರ ಇವಾಗ ಪಿಝಾ ಪೀಸ್ ಇದೆಯಲ್ಲ, ಸೊ ಆ ಪೀಸನ್ನು ಇದರಲ್ಲಿ ಡಿಪ್ ಮಾಡೋಣ. ಈ ರೀತಿ ಡಿಪ್ ಮಾಡೋಣ, ಒಂದು ಲೇಯರಾಗಿ ಕೂರುತ್ತೆ, ಸ್ವಲ್ಪ ಹೊತ್ತು ತೊಗೊಳುತ್ತಷ್ಟೇ. ನಂತರ ಈ ಎಣ್ಣೆ ಮೀಡಿಯಮ್ಮಾಗಿ ಕಾದಿದೆ, ಕಾದ ನಂತರ ಇವಾಗ ನಾವು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಪೀಸಸ್ನೆಲ್ಲ. ನೋಡಿ ನಾನು ನಿಧಾನವಾಗಿ ಎಲ್ಲ ಪೀಸ್ಗಳನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ದೂರ ದೂರನೇ ಹಾಕಿ ನೀವು ಬೇಯಿಸ್ಕೊಳ್ಬೇಕು, ಒಂದೇ ಸಲ ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ನೋಡಿಕೊಂಡು ಎಣ್ಣೆಯಲ್ಲಿ ನೀವು ಕರ್ಕೋಬೇಕಾಗುತ್ತೆ. ಈಗ ನೋಡಿ 2 ಕಡೆ ನಾವು ಬೇಯಿಸ್ಕೋಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಟರ್ನ್ ಮಾಡೋಣ, 2 ಸೈಡು ಕೂಡ ಬೇಯಿಸ್ಕೊಳ್ಳೋಣ. ಈಗ ಟರ್ನ್ ಮಾಡಿ 2 ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ಹಾಗೆ ನಾವು 2 ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್, ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಮಾಡ್ಕೋಬೋದು ಈ ಒಂದು ರೆಸಿಪಿನ. ನೋಡಿ ಆಗಿದೆ, ಸೊ ಆಲ್ಮೋಸ್ಟ್ ಆಲ್ ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಆಗಿರುವಂತಹ ಒಂದು ಸ್ನ್ಯಾಕ್ಸನ್ನು ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ನೋಡಿ ಆಗಿದೆ, ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ತೆಗೆದಿಟ್ಕೊಳ್ತೀನಿ. ತುಂಬಾ ರುಚಿಯಾಗಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಗೋಧಿ ಹಿಟ್ಟಿನ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.